ಹಲೋ, ನಮಸ್ಕಾರ ಎಲ್ಲರಿಗೂ. ರಿಟಸ್ ಪಲ್ಡಿಗೆ ಸ್ವಾಗತ. ಇವತ್ತು ನಾನೊಂದು ಮೀನು ಫ್ರೈ ರೆಸಿಪಿ ನಿಮ್ಮ ಮುಂದೆ ತೋರಿಸಲು ಬಯಸ್ತಾ ಇದ್ದೀನಿ. ಇದು ಮೀನಂದರೆ ಹಾವು ಮೀನು, ಸ್ನೇಕ್ ಫಿಶ್ ಅಂತಾರೆ. ಹೆದರ್ಕೋ ಅವಶ್ಯಕತೆ ಇಲ್ಲ, ಸ್ನೇಕ್ ಅಲ್ಲ, ಮೀನೇ ಇದು. ತುಂಬ ಚೆನ್ನಾಗಿರುತ್ತೆ, ಮಾತ್ರ ನೋಡುವಾಗ ಉದ್ದ ಇರುವ ಕಾರಣ ಸ್ನೇಕ್ ಥರ ಫೀಲ್ ಆಗುತ್ತೆ. ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ, ಖಂಡಿತವಾಗಲೂ ಇದು ಸ್ನೇಕ್ ಅಲ್ಲ, ಹಾವು ಮೀನು ಅಂತ ಹೆಸರು. ಉದ್ದವಾಗಿದೆಯಲ್ಲ, ಅದಕ್ಕೆ ಆ ಥರ ಹೇಳ್ತಾರೆ. ಕೆಲವರಿಗೆ ಆ ಫೀಲಲ್ಲಿ ಈ ಮೀನನ್ನು ತಿನ್ನೋದೇ ಇಲ್ಲ ಕೆಲವರು. ಮಾತ್ರ ತುಂಬ ಚೆಂದ, ಒಳ್ಳೆಯ ಟೇಸ್ಟ್ ಇದೆ. ಸಿಕ್ಕಿದವರು ಖಂಡಿತವಾಗಲೂ ಇದನ್ನು ತಂದು ಮೀನು ಸಾರು ಮಾಡ್ಬೋದು, ಫ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಸಾಲೆ ಫ್ರೈ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇದು ಕ್ಲೀನ್ ಮಾಡಲಿಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ನಮ್ಮಲ್ಲಿ ಬೂದಿ ಇಲ್ಲದ ಕಾರಣ ಅಕ್ಕಿ ಹಿಟ್ಟೇ ತಗೊಂಡಿದ್ದೀನಿ. ಗೋಧಿ ಹಿಟ್ಟಾಗ್ಬೋದು, ರಾಗಿ ಹಿಟ್ಟಾಗ್ಬೋದು, ಯಾವುದೂ ಆಗುತ್ತೆ. ಒಂದು ಸ್ವಲ್ಪ ಹಿಟ್ಟನ್ನು ತೆಗಿರಿ, ಒಂದು ಚಾಕು ಮತ್ತು ಒಂದು ಕತ್ತರಿ ಇದ್ದರೆ ಸಾಕು, ನಿಮಗೆ ಇದನ್ನು ಸರಿ ಮಾಡ್ಬೋದು. ನೋಡಿ, ಸ್ವಲ್ಪ ಲೋಳಿ ಇರುವ ಕಾರಣ ನೀವು ಹಿಟ್ಟನ್ನು ಹಿಂಗೆ ಸ್ಪ್ರೆಡ್ ಮಾಡಿ ಕೈಯಲ್ಲಿ ಹಿಡ್ಕೊಳಕ್ಕಾಗುತ್ತೆ, ಇಲ್ಲಾದರೆ ಕಷ್ಟ ಆಗುತ್ತೆ. ಅದಕ್ಕೆ ಚಾಕು ಸ್ವಲ್ಪ ಹರಿತವಾಗಿರಲಿ. ನೋಡಿ, ಒಂದು ಬದಿಯಿಂದ ಬೆನ್ನಿನ ಭಾಗದಿಂದ ನೀವು ಹಿಂಗೆ ಅದನ್ನು ಸೀಳ್ತಾ ಬರಬೇಕು. ಈಸಿಯಾಗಿದೆ, ಏನು ತೊಂದರೆ ಏನಿಲ್ಲ, ನಿಮಗೆ ಈಸಿಯಾಗಿ ಇದನ್ನು ಕ್ಲೀನ್ ಮಾಡ್ಬೋದು. ಕಷ್ಟ ಇದು ಮೀನು ಸರಿ ಮಾಡೋಕ್ಕೆ ಕಷ್ಟ ಅಂತೇಳಿ ತುಂಬ ಜನರು ಇದನ್ನು ಸ್ಕಿಪ್ ಮಾಡ್ತಾರೆ. ಖಂಡಿತವಾಗಿ ಸಿಕ್ಕಿದರೆ ಮೀನನ್ನು ತಂದು ಸರಿ ಮಾಡಿ ತುಂಬ ಚಂದವಾದ ಈ ಫಿಶ್ಶಿನ ಆ ರುಚಿಯನ್ನು ಸವಿಯಿರಿ. ನೀವು ಈ ಥರ ತಲೆಗಂಟ ಅದರದ್ದು ಇದಿದೆ ನೋಡಿ, ಈ ಥರ ತೆಗಿಬೇಕು. ಇದೀಗ ಒಂದು ಸೈಡ್ ಆಗಿದೆ, ಇನ್ನೊಂದು ಹೊಟ್ಟೆ ಸೈಡು, ಅದು ಇದೇ ಥರ ಇದೆ ನೋಡಿ. ಈ ಥರನೇ ಅದನ್ನು ಕುಯ್ಕೊಂಡು ಬನ್ನಿ, ಹೊಟ್ಟೆ ಅಷ್ಟು ಭಾಗದಲ್ಲಿ ಅದು ಬರುತ್ತೆ. ನೋಡಿ, ಇಲ್ಲಿ ಗಂಟ ಇದನ್ನು ಕುಯ್ದ್ರೆ ಆಮೇಲೆ ಹೊಟ್ಟೆ ಸೀಳುವುದು. ಇಷ್ಟಾಯಿತು, ಈಗ ಹೊಟ್ಟೆ ಭಾಗವನ್ನು ನೀವು ಸೀಳಬೇಕಾಗುತ್ತೆ. ನೋಡಿ, ಹಿಂಗೆ ಉದ್ದಕ್ಕೆ ಸೀಳಿ, ಹೊಟ್ಟೆಯಲ್ಲಿರುವ ಎಲ್ಲ ಇದನ್ನು ತೆಗೀರಿ. ಫ್ರೆಶ್ ಆಗಿದ್ದರೆ ಮೀನು ತುಂಬ ಈಸಿಯಾಗಿದೆ ಕ್ಲೀನ್ ಮಾಡೋಕ್ಕೆ, ತುಂಬ ಈಸಿಯಾಗಿರುತ್ತೆ. ಮೀನು ಫ್ರೆಶ್ ಆಗಿರಬೇಕಷ್ಟೇ. ಹಿಂಗೆ ಹೊಟ್ಟೆಯಲ್ಲಿರುವ ಎಲ್ಲ ಗಲೀಜುಗಳನ್ನು ತೆಗೀರಿ. ಈಗ ನಾವು ಇದರದ್ದು ಸ್ಕಿನ್ ರಿಮೂವ್ ಮಾಡಬೇಕಾಗುತ್ತೆ. ಸ್ಕಿನ್ ಒಳ್ಳೆಯದಲ್ಲ, ಆದ ಕಾರಣ ಸ್ಕಿನ್ ರಿಮೂವ್ ಮಾಡಬೇಕು. ಈ ಉರುಪಿದೆಲ್ಲ ಕಿವಿರು ಭಾಗ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸಣ್ಣದಾಗಿ ಇದರ ಸ್ಕಿನ್ ರಿಮೂವ್ ಮಾಡಿ. ನೋಡಿ, ಹಿಂಗೆ ಸ್ವಲ್ಪ ಸ್ಕಿನ್ ತೆಗೆದ್ರೆ ಸಾಕು, ಅದು ಬಂದುಬಿಡುತ್ತೆ ನೋಡಿ. ಆಮೇಲೆ ನಿಮ್ಮ ಉಗುರಿನ ಸಹಾಯದಿಂದ ಅದನ್ನು ಎಳೆದು ಬಿಡಿ. ಈ ಥರ ಎರಡು ಸೈಡಿನ ಸ್ಕಿನ್ಗಳನ್ನು ರಿಮೂವ್ ಮಾಡ್ಬೋದು. ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ, ಕಷ್ಟ ಏನಿಲ್ಲ. ಇಲ್ಲಿ ನೋಡುವಾಗ ನಿಮಗೆ ಕಷ್ಟ ಅಂತ ಅನಿಸ್ತಿರ್ಬೋದು, ಕಷ್ಟ ಎಂಥದ್ದು ಇಲ್ಲ. ಇನ್ನೊಂದು ಬದಿದು ಕಿವಿರಿನ ಬದಿಯಿಂದ ನೀವು ಅದೇ ಥರನೇ ಸ್ಕಿನ್ನನ್ನು ರಿಮೂವ್ ಮಾಡಿ ಎರಡೂ ಬದಿಯಲ್ಲಿ ನೋಡಿ ಈ ರೀತಿ ಎಳೆದ್ರೆ ಸಾಕು, ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಈಗ ಒಂದು ಮೀನು ಕ್ಲೀನೇ ಆಗೋಯಿತು, ನಿಮಗೆ ಕಾಣ್ಬೋದು ಎಷ್ಟು ಈಸಿಯಾಗಿದೆ ಅಂತ. ಬಾಲದ ಭಾಗವನ್ನು ನೀವು ಕತ್ತರಿಯಲ್ಲಿ ಕಟ್ ಮಾಡಿಬಿಡಿ. ತಲೆನ ಪೂರ್ತಿಯಾಗಿ ತೆಗಿಬೋದು, ತೊಂದರೆ ಏನಿಲ್ಲ. ನಾನಿಲ್ಲಿ ಸ್ವಲ್ಪ ನೋಡಿ ಈ ಥರ ಕಟ್ ಮಾಡ್ತಾ ಇದ್ದೀನಿ. ತಲೆ ಇಷ್ಟ ಇದ್ದವರಿಗೆ ಹಾಕಬಹುದು, ಇಲ್ಲದಿದ್ದರೆ ಬೇಡ. ನೀವು ಅದರ ಕುತ್ತಿಗೆ ಭಾಗದಿಂದಲೇ ನೀವು ಕಟ್ ಮಾಡಿ ತೆಗಿಬೋದು. ತಲೆ ಭಾಗವನ್ನು ಸ್ವಲ್ಪ ಕ್ಲೀನ್ ಮಾಡಿ ಈ ರೀತಿ ಎಳೆದ್ರೆ ಸಾಕು, ಅದು ಬಂದುಬಿಡುತ್ತೆ ಹಿಂಗೆ ನೋಡಿ. ಈಗ ಒಂದು ಮೀನು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಆಗಿದೆ, ನಿಮಗೆ ಕಾಣುತ್ತೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ನೋಡಿ ಸೂಪರಾಗಿ ಕಾಣ್ತಾ ಇದೆ, ಏನೂ ಗಲೀಜಿಲ್ಲ, ಎಂಥದ್ದು ಇಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಎಲ್ಲ ಮೀನುಗಳನ್ನು ಇಲ್ಲಿ ಈಗ ಸರಿ ಮಾಡಿದ್ದೀನಿ. 2 ಕೆಜಿ ಮೀನಷ್ಟು ಇದೆ ಇದು.
ಇದನ್ನೀಗ ಕಟ್ ಮಾಡಿ, ನೀವು ಕತ್ತರಿಯಲ್ಲಿ ಕಟ್ ಮಾಡ್ಬೋದು, ಇಲ್ಲಾದರೆ ಕತ್ತಿಯಲ್ಲೂ ಕಟ್ ಮಾಡ್ಬೋದು, ಹೆಂಗೋ ನಿಮ್ಮ ಇಷ್ಟದ ಪ್ರಕಾರ ಕಟ್ ಮಾಡಿ. ಇದೀಗ ಚೆನ್ನಾಗಿ ತೊಳಿಬೇಕಾಗುತ್ತೆ. ನಾನು ಇಲ್ಲಿ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ತುಂಬ ಚೆನ್ನಾಗಿ ತೊಳಿತಾ ಇದ್ದೀನಿ. ಒಂದು 7-8 ಬಾರಿ ಚೆನ್ನಾಗಿ ಒಳ್ಳೆ ನೀರು ಹಾಕಿ ತೊಳಿರಿ, ತುಂಬ ಕ್ಲೀನ್ ಆಗಿಬಿಡುತ್ತೆ. ಈಗ ನಾನು ಇದು ಫ್ರೈ ಮಾಡೋದು, ಇದನ್ನು ನಾನು ಯಾವ ಥರ ಫ್ರೈ ಮಾಡೋದು ತೋರಿಸ್ತೀನಿ. ಶುಂಠಿ ಹಾಕಿದ್ದೀನಿ, ಬೆಳ್ಳುಳ್ಳಿ, ಅರಿಶಿನ ಪೌಡ್ರ್ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಲೀವ್ಸನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಗ್ರೀನ್ ಪೆಪ್ಪರ್ ಅಂತೇಳಿದರೆ ಪೆಪ್ಪರ್ ಒಣಗಿದ್ದಲ್ಲ, ಹಸಿದು ಪೆಪ್ಪರನ್ನು ಹಾಕ್ತಾ ಇದ್ದೀನಿ. ಕರಿಮೆಣಸು, ಚಿಲ್ಲಿ ಪೌಡ್ರನ್ನು ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ವಿನೆಗರನ್ನು ಹಾಕಿ ಹುಳಿಗೆ, ನಿಮಗೆ ಲೆಮನ್ ಬೇಕಾದರೂ ಹಾಕಬಹುದು, ತೊಂದರೆ ಏನಿಲ್ಲ. ಈಗ ಗ್ರೈಂಡ್ ಮಾಡಿ, ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಗ್ರೈಂಡ್ ಮಾಡಿ ಆಯಿತು. ಈಗ ಎಷ್ಟು ಮೀನು ನಿಮಗೆ ಬೇಕೋ ಅಷ್ಟು ಮೀನು ತಗೊಳ್ಳಿ. ಫ್ರೈ ಮಾಡೋಕ್ಕೆ ಈ ಮಸಾಲೆನೇ ಹಾಕಿ ಚೆನ್ನಾಗಿ ಕಲಸಬೇಕು. ಚೆನ್ನಾಗಿ ಕಲಸಿ ಇದನ್ನು ಸ್ವಲ್ಪ ಹೊತ್ತು ನೀವು ಇಡಬೇಕು. ಇಟ್ಟರೆ ತುಂಬ ಚೆಂದ ಮಾಂಸದಲ್ಲಿ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಇಲ್ಲಿ 1 ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕಿದ್ದೀನಿ ನಾನು. ಈಗ ಮೀನನ್ನು ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ನೀವು ಇಟ್ಟು, ನಾನು ಇದನ್ನು 1 ಗಂಟೆಗಳ ಅಷ್ಟು ಕಾಲ ಇಟ್ಟಿದ್ದೀನಿ ಅದು ಮೀನು ಎಳ್ಕೊಳ್ಳೋಕ್ಕಾಗಿ. ನೋಡಿ, ಈಗ ಆಗಿದೆ. ಈಗ ಫ್ರೈಂಗ್ ಪ್ಯಾನನ್ನ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ಕೂಡಲೇ ಒಂದೊಂದು ಮೀನನ್ನು ನೀವು ಹಾಕಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ತುಂಬ ಚೆನ್ನಾಗಿದೆ ಟೇಸ್ಟು. ಯಾರು ತಿನ್ನಲ್ವೋ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ಥರ ಇದೆ ಅಂತ. ನೋಡಿ ಈ ಥರ, ಸ್ವಲ್ಪ ಹೊತ್ತು ಬೇಯಲು ಬಿಡಿ. ಮೀಡಿಯಂ ಫ್ಲೇಮಲ್ಲೇ ಮೀನು ಕಾಯ್ತಾ ಇರಲಿ. ಈಗ ನಾನು ಸ್ವಲ್ಪ ಕರಿ ಲೀವ್ಸನ್ನು ಹಾಕಿದ್ದೀನಿ. ನಿಮಗಿಲ್ಲಿ ಹಸಿರು ಮೆಣಸನ್ನು ಹಾಕ್ಬೋದು. ಇದು ಫ್ರೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಚೆನ್ನಾಗಿ ಇದು ಫ್ರೈ ಆಗಬೇಕು. ಎಲ್ಲ ಮೀನು ಥರ ಅಲ್ಲ, ಇದಕ್ಕೆ ಸ್ವಲ್ಪ ಇದು ಜಾಸ್ತಿ ಬೇಯಬೇಕಾಗುತ್ತೆ. ಇದರ ಮಾಂಸ ತುಂಬ ಗಟ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ನಿಮಗೆ ತಿನ್ನೋಕ್ಕೆ ತುಂಬ ಚೆಂದ. ನೋಡಿ, ಈಗ ಫ್ರೈ ಆಗಿದೆ, ನಿಮಗೆ ಕಾಣ್ಬೋದು ಇಲ್ಲಿ. ತುಂಬ ಚೆಂದ ಟೇಸ್ಟ್ ಕೊಡ್ತದೆ, ಅದು ಫ್ರೆಶ್ ಆಗಿರಬೇಕು ಮೀನಷ್ಟೇ. ನೋಡಿ, ಎಲ್ಲ ಫ್ರೈ ಮಾಡಿ ತಗೊಂಡಿದ್ದೀನಿ. ಊಟಕ್ಕಂತೂ ನೆಂಚಕ್ಕೆ ತುಂಬ ಚೆನ್ನಾಗಿರುತ್ತೆ ಮೀನು. ಈ ಮೀನು ಸಿಕ್ಕಿದವರು ಖಂಡಿತ ಈ ಮೀನನ್ನು ಫ್ರೈ ಮಾಡಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೆಂಗಾಗಿದೆ ಹೇಳಿ. ನೋಡಿದೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಟೇಕ್ ಕೇರ್, ಬಾಯ್.